ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ತ್ರಿಜಟೆಯು ತನ್ನ ಸ್ವಪ್ನ ವೃತ್ತಾಂತವನ್ನು ರಾಕ್ಷಸ ಸ್ತ್ರೀಯರಿಗೆ ತಿಳಿಸಿದುದು ಎಂಬ 27ನೆಯ ಸರ್ಗಕ್ಕೆ ಸ್ವಾಗತ. ನಿರಂತರವಾಗಿ ರಾಕ್ಷಸಿಯರು ಕೊಡುತ್ತಿದ್ದ ಕಷ್ಟಗಳನ್ನು, ಅವರ ದುರ್ನಡತೆಯನ್ನು, ಅವರ ಕೆಟ್ಟ ಬೈಗುಳಗಳನ್ನು ತಡೆಯಲಾರದೆ ಸೀತಾದೇವಿಯು ತಾನು ಪ್ರಾಣವನ್ನೇ ಕಳೆದುಕೊಳ್ಳಬೇಕೆಂದು ಭಾವಿಸಿದ್ದ ಸಂದರ್ಭದಲ್ಲಿಯೇ ಆ ರಾಕ್ಷಸಿಯರಲ್ಲಿಯೇ ಒಬ್ಬಳಾದ ತ್ರಿಜಟೆಗೆ ವಿಚಿತ್ರವಾದ ಸ್ವಪ್ನವೊಂದು ಮುಂಜಾವಿನ ಆ ಗಳಿಗೆಯಲ್ಲಿ ಮೂಡುತ್ತದೆ. ಸೀತೆಯು ಹೀಗೆ ಹೇಳಿದುದನ್ನು ಕೇಳಿ, ಅಂದರೆ ಪ್ರಾಣವನ್ನೇ ಕಳೆದುಕೊಳ್ಳಬೇಕೆಂದು ಹೇಳುತ್ತಿದ್ದುದನ್ನು ಕೇಳಿ ಅಲ್ಲಿದ್ದ ಘೋರ ರಾಕ್ಷಸಿಯರೆಲ್ಲರೂ ಕೋಪದಿಂದ ಮೈಮರೆತು ನಿಂತಿದ್ದರು. ಆಗಲೇ ಅವರಲ್ಲಿ ಕೆಲವರು ಸೀತೆಯು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕೆ ನಿಶ್ಚಯಿಸಿರುವಳೆಂದು ರಾವಣನಿಗೆ ತಿಳಿಸುವುದಕ್ಕಾಗಿ ಓಡಿಹೋದರು. ಇತ್ತಲಾಗಿ ಸೀತೆಯ ಮುಂದೆ ನಿಂತಿದ್ದ ಕೆಲವು ಘೋರ ರಾಕ್ಷಸಿಯರು ತಿರುಗಿ ಕೋಪದಿಂದ ಮುಂದೆ ಬಂದು ಮೊದಲಿನಂತೆಯೇ ಪರುಷ ವಾಕ್ಯಗಳಿಂದ ಅವಳನ್ನು ಹೆದರಿಸುವುದಕ್ಕೆ ಆರಂಭಿಸಿ, ಎಲೆ ಸೀತೆ, ಚೆನ್ನಾಯಿತು, ನೀನು ಕೇವಲ ಅಯೋಗ್ಯಳೆಂಬುದು ಸ್ಪಷ್ಟವಾಯಿತು. ಆತ್ಮಹತ್ಯೆ ಎಂಬ ಈ ಪಾಪ ಕಾರ್ಯಕ್ಕೆ ನಿಶ್ಚಯಿಸಿದೆಯಾ? ನೀನಾಗಿ ಆತ್ಮಹತ್ಯಾ ಪಾತಕವನ್ನು ಏತಕ್ಕೆ ಕಟ್ಟಿಕೊಳ್ಳುವೆ? ಹೇಗಿದ್ದರೂ ಈಗಲೂ ಇನ್ನು ಕ್ಷಣಕಾಲದಲ್ಲಿಯೂ ರಾಕ್ಷಸಿಯರು ನಿನ್ನನ್ನು ಕೊಂದು ನಿನ್ನ ಮಾಂಸವನ್ನು ಸಂತೋಷದಿಂದ ತಿನ್ನುವರು ಎಂದರು. ಹೀಗೆ ದುಷ್ಟ ರಾಕ್ಷಸಿಯರು ಸೀತೆಯ ಮುಂದೆ ನಿಂತು ಹೆದರಿಸುತ್ತಿರುವುದನ್ನು ಅಲ್ಲಿ ಮಲಗಿದ್ದ ವಿಭೀಷಣ ಪುತ್ರಿಯಾದ ತ್ರಿಜಟ ಎಂಬ ವೃದ್ಧ ರಾಕ್ಷಸಿಯೊಬ್ಬಳು ಕೇಳಿ ಸೀತೆಯಲ್ಲಿ ಮರುಕಗೊಂಡು ಆ ರಾಕ್ಷಸಿಯರನ್ನು ಕುರಿತು, ಎಲೆ ದುಷ್ಟಾತ್ಮರೇ, ನಿಮ್ಮ ಹೆಣವನ್ನೇ ನೀವು ತಿನ್ನಬೇಕಾಗಿ ಬಂದಿರುವಾಗ ಜನಕನಿಗೆ ಪ್ರಿಯಪುತ್ರಿಯಾಗಿಯೂ ದಶರಥ ರಾಜನಿಗೆ ಸೊಸೆಯಾಗಿಯೂ ಇರುವ ಈ ಸೀತೆಯನ್ನು ಭಕ್ಷಿಸುವಿರಾ? ಈಗಲೇ ನಾನು ಭಯಂಕರವಾದ ಒಂದು ಸ್ವಪ್ನವನ್ನು ಕಂಡೆನು. ಸಮಸ್ತ ರಾಕ್ಷಸರ ವಿನಾಶಕ್ಕೂ ಈಕೆಯ ಪತಿಯಾದ ರಾಮನ ಅಭ್ಯುದಯಕ್ಕೂ ಸೂಚಕವಾದ ಆ ನನ್ನ ಸ್ವಪ್ನವು ಕಿವಿಯಿಂದ ಕೇಳಿದ ಮಾತ್ರಕ್ಕೆ ಮೈಯಲ್ಲಿ ರೋಮಾಂಚನವನ್ನು ಹುಟ್ಟಿಸುವಷ್ಟು ಭಯಂಕರವಾಗಿರುವುದು. ಸಾಕು, ಸುಮ್ಮನಿರಿ ಎಂದಳು. ಈ ಮಾತನ್ನು ಕೇಳಿದೊಡನೆಯೇ ಆ ರಾಕ್ಷಸಿಯರ ಮನಸ್ಸಿನಲ್ಲಿ ಭಯವು ಹುಟ್ಟಿತು, ಅವರ ಕೋಪವು ಅಡಗಿತು. ಆಗ ಅವರೆಲ್ಲರೂ ಆತುರದಿಂದ ತ್ರಿಜಟೆಯನ್ನು ನೋಡಿ, ಅಮ್ಮ, ಆ ಸ್ವಪ್ನವೇನು ಹೇಳು? ಈ ರಾತ್ರಿಯಲ್ಲಿ ನೀನು ಕಂಡ ಭಯಂಕರ ಸ್ವಪ್ನದ ರೀತಿಯನ್ನು ವಿವರಿಸು ಎಂದರು. ಆಗ ತ್ರಿಜಟೆಯು ಆ ರಾಕ್ಷಸಿಯರ ಮಾತನ್ನು ಕೇಳಿ ತನ್ನ ಸ್ವಪ್ನವನ್ನು ಅವರಿಗೆ ವಿವರಿಸಿ ಹೇಳುವುದಕ್ಕೆ ತೊಡಗಿದಳು. ಎಲೆ ರಾಕ್ಷಸಿಯರೇ, ಕೇಳಿರಿ. ನನ್ನ ಸ್ವಪ್ನದಲ್ಲಿ ರಾಮನು 1000 ಹಂಸಗಳಿಂದ ಅಂತರಿಕ್ಷದಲ್ಲಿ ಎಳೆಯಲ್ಪಡುತ್ತಿದ್ದ ಒಂದು ದಂತದ ಪಲ್ಲಕ್ಕಿಯನ್ನೇರಿ ಬಿಳುಪಾದ ಪುಷ್ಪಮಾಲಿಕೆಯನ್ನು ದುಕೂಲವನ್ನು ಧರಿಸಿ ಲಕ್ಷ್ಮಣನೊಡನೆ ಬರುತ್ತಿದ್ದನು. ಮತ್ತು ಈ ಸೀತೆಯು ಕೂಡ ಬಿಳಿ ದುಕೂಲವನ್ನು ಧರಿಸಿ ಸಮುದ್ರದಿಂದ ಪರಿವೃತವಾದ ಒಂದು ಶ್ವೇತಪರ್ವತವನ್ನೇರಿ ನಿಂತಿದ್ದಳು. ಹೀಗಿದ್ದ ಆ ಸೀತೆಯು ಸೂರ್ಯನೊಡನೆ ಸೇರುವ ಪ್ರಭೆಯಂತೆ ರಾಮನೊಡನೆ ಸೇರಿದಂತೆ ಸ್ವಪ್ನವನ್ನು ಕಂಡನು. ದಂತದ ಪಲ್ಲಕ್ಕಿಯಲ್ಲಿ ಕುಳಿತಿದ್ದ ರಾಮನು ಅದರಿಂದಿಳಿದು ಬಂದು ಬೆಟ್ಟದಂತೆ ಮಹೋನ್ನತವಾದ 4 ಕೊಂಬುಳ್ಳ ಒಂದು ಆನೆಯ ಮೇಲೆ ಏರಿ ಕುಳಿತನು. ಪುರುಷ ಶ್ರೇಷ್ಠರಾದ ಆ ರಾಮಲಕ್ಷ್ಮಣರಿಬ್ಬರು ಶುಭ್ರವಾದ ಪುಷ್ಪ ಮಾಲಿಕೆಯನ್ನು ದುಕೂಲವನ್ನು ಧರಿಸಿ ತೇಜಸ್ಸಿನಿಂದ ದೇದೀಪ್ಯಮಾನರಾಗಿ ಸೀತೆಯು ಕುಳಿತಿದ್ದ ಶ್ವೇತ ಪರ್ವತದ ಕಡೆಗೆ ಬಂದರು. ಆ ಆನೆಯು ಪರ್ವತದ ಕಡೆಗೆ ಬಂದೊಡನೆ ಸೀತೆಯು ಅದರ ಮೇಲೆ ತನ್ನ ಪತಿಯು ಏರಿರುವುದನ್ನು ಕಂಡು ತಾನು ಅದರ ಹೆಗಲನ್ನೇರಿ ಕುಳಿತಳು. ಆ ಮೂವರು ಗಜಾರೂಢರಾಗಿ ಹೋಗುತ್ತಿರುವಾಗ ಸೀತೆಯು ತನ್ನ ಪತಿಯ ತೊಡೆಯಿಂದ ಮೇಲಕ್ಕೆದ್ದು ಕೈ ನೀಡಿ ಚಂದ್ರ ಸೂರ್ಯರನ್ನು ಕೈಯಿಂದ ಸವರುತ್ತಿರುವ ಹಾಗೆ ಕಂಡೆನು. ಆಮೇಲೆ ಈ ಮೂವರು ಕುಳಿತ ಹಾಗೆಯೇ ಆ ಆನೆಯು ಈ ಲಂಕೆಗೆ ಮೇಲಾಗಿ ಆಕಾಶದಲ್ಲಿ ನಡೆದು ಬರುತ್ತಿತ್ತು. ಅಲ್ಲಿ ರಾಮನು ತನ್ನ ಪತ್ನಿಯಾದ ಸೀತೆಯೊಡನೆ ಒಂದು ರಥವನ್ನೇರಿ ಇಲ್ಲಿಗೆ ಬಂದನು. ಬಿಳಿ ಬಣ್ಣವುಳ್ಳ 8 ವೃಷಭಗಳು ಆ ರಥವನ್ನು ಎಳೆಯುತ್ತಿದ್ದವು.
ಇವರೊಡನೆ ಲಕ್ಷ್ಮಣನು ಬಂದನು. ಹೀಗೆ ವೀರ್ಯವಂತನಾದ ರಾಮನು ತಮ್ಮನಾದ ಲಕ್ಷ್ಮಣನೊಡನೆಯೂ ಪ್ರಿಯಪತ್ನಿಯಾದ ಸೀತೆಯೊಡನೆಯೂ ಕೂಡಿ ಲಂಕೆಯನ್ನು ಪ್ರವೇಶಿಸಿ ಅಲ್ಲಿ ಸೂರ್ಯನಂತೆ ಜ್ವಲಿಸುತ್ತಿದ್ದ ಪುಷ್ಪಕ ವಿಮಾನವನ್ನು ಏರಿದನು. ಆ ವಿಮಾನದ ಮೇಲೆ ಕುಳಿತು ತನ್ನ ಅಯೋಧ್ಯೆಯ ಕಡೆಗೆ ಹೊರಟುದುದನ್ನು ಕಂಡನು. ಎಲೆ ರಾಕ್ಷಸಿಯರೇ, ಮಹಾವಿಷ್ಣುವಿನಂತೆ ಮಹಾವೀರ್ಯವುಳ್ಳವನಾಗಿಯೂ ಪುರುಷೋತ್ತಮನಾಗಿಯೂ ಇರುವ ರಾಮನು ತನ್ನ ಪ್ರಿಯ ಸಹೋದರನಾದ ಲಕ್ಷ್ಮಣನೊಡನೆಯೂ ಪ್ರಾಣಪ್ರಿಯೆಯಾದ ಸೀತೆಯೊಡನೆಯೂ ಸೇರಿದಂತೆ ನಾನು ಈ ನನ್ನ ಸ್ವಪ್ನದಲ್ಲಿ ಕಂಡೆನು. ಮಹಾ ತೇಜಸ್ವಿಯಾದ ರಾಮನನ್ನು ಜಯಿಸಬೇಕೆಂದರೆ ದೇವಾಸುರರಿಂದಲಾಗಲಿ ರಾಕ್ಷಸರಿಂದಲಾಗಲಿ ಬೇರೆ ಯಾರಿಂದಲೇ ಆಗಲಿ ಸಾಧ್ಯವೇ ಇಲ್ಲ. ಪಾಪಿಗಳಿಗೆ ಸ್ವರ್ಗವು ಹೇಗೋ ಹಾಗೆ ಯಾರಿಗೂ ಅವನು ಈಡಾಗುವವನಲ್ಲ. ಆ ರಾಮನ ವಿಷಯವು ಹಾಗಿರಲಿ. ಆ ಸ್ವಪ್ನದಲ್ಲಿ ನಾನು ರಾವಣನ ವಿಷಯವಾಗಿ ಕಂಡುದನ್ನು ಹೇಳುವೆನು ಕೇಳಿರಿ. ಆ ರಾವಣನು ನಿನ್ನೆಯ ರಾತ್ರಿಯಲ್ಲಿ ತನ್ನ ಸರ್ವಾಂಗಕ್ಕೂ ಎಣ್ಣೆಯನ್ನು ಹಚ್ಚಿಕೊಂಡು ಕೆಂಪು ಬಟ್ಟೆಯನ್ನುಟ್ಟು ಕೊರಳಲ್ಲಿ ಕಣಗಿಲೆ ಹೂವಿನ ಹಾರವನ್ನು ಧರಿಸಿ ಎಣ್ಣೆಯನ್ನು ಕುಡಿಯುತ್ತಾ ಬರೀ ನೆಲದಲ್ಲಿ ಕುಳಿತಿರುವುದನ್ನು ಕಂಡೆನು. ಮತ್ತು ಅವನು ಬಹಳ ಮತ್ತನಾಗಿ ತಲೆಯಲ್ಲಿ ಕೂದಲಿಲ್ಲದೆ ಬರೀ ಬಟ್ಟೆಯನ್ನುಟ್ಟು ಪುಷ್ಪಕ ವಿಮಾನವನ್ನೇರಿ ಬರುತ್ತಿರುವಾಗ ಆ ವಿಮಾನದಿಂದ ಉರುಳಿ ನೆಲದ ಮೇಲೆ ಬಿದ್ದುದನ್ನು ಕಂಡೆನು. ಮತ್ತು ರಾವಣನನ್ನು ಒಬ್ಬ ಹೆಂಗಸು ದರದರನೆ ಎಳೆಯುತ್ತಿರುವುದನ್ನು ಕಂಡೆನು. ಕತ್ತೆಯನ್ನು ಕಟ್ಟಿದ ಒಂದು ರಥದ ಮೇಲೆ ಕುಳಿತು ರಕ್ತ ಚಂದನವನ್ನು ರಕ್ತ ಮಾಲಿಕೆಯನ್ನು ಧರಿಸಿ ಆಗಾಗ ಎಣ್ಣೆಯನ್ನು ಕುಡಿಯುತ್ತಲೂ ನಗುತ್ತಲೂ ಕುಣಿಯುತ್ತಲೂ ಹುಚ್ಚು ಹಿಡಿದವನಂತೆಯೂ ಇಂದ್ರಿಯಗಳು ಕಲಗಿದವನಂತೆಯೂ ಆ ರಥದಲ್ಲಿ ಕುಳಿತಂತೆಯೇ ದಕ್ಷಿಣಾಭಿಮುಖವಾಗಿ ಹೋಗುತ್ತಿರುವುದನ್ನು ಕಂಡೆನು. ಮತ್ತೊಮ್ಮೆ ರಾಕ್ಷಸೇಶ್ವರನಾದ ನಮ್ಮ ರಾವಣನು ಕತ್ತೆಯ ಮೇಲೆ ಕುಳಿತು ಹೋಗುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಬೆಚ್ಚಿಬಿದ್ದು ಆ ಕತ್ತೆಯಿಂದ ತಲೆಕೆಳಗಾಗಿ ನೆಲಕ್ಕೆ ಬಿದ್ದನು. ಆ ಕ್ಷಣವೇ ಬಿಚ್ಚರದಿಂದೆದ್ದು ನಿಂತು ಭಯದಿಂದಲೂ ಮದದಿಂದಲೂ ಮೈಮರೆತು ದಿಗಂಬರನಾಗಿ ಹುಚ್ಚನಂತೆ ನಾನಾ ವಿಧದಿಂದ ಪ್ರಲಾಪಿಸುತ್ತಿದ್ದನು. ಹಾಗೆಯೇ ಅಲ್ಲಲ್ಲಿ ಸುತ್ತುತ್ತಾ ಬಂದು ಸಹಿಸಲಾಗದ ದುರ್ಗಂಧವುಳ್ಳದ್ದಾಗಿಯೂ ಭಯಂಕರವಾಗಿ ಅಂಧಕಾರಪೂರ್ಣವಾಗಿ ನರಕದಂತಿದ್ದ ಒಂದು ಅಮೇಧ್ಯದ ಗುಂಡಿಯಲ್ಲಿ ಬಿದ್ದು ಮುಳುಗಿ ಹೋದನು. ಮತ್ತು ಕೆಂಪು ಬಟ್ಟೆಯನ್ನುಟ್ಟು ಮೈಗೆ ಕೆಸರನ್ನು ಬಳಿದುಕೊಂಡಿದ್ದ ಕರಿ ಬಣ್ಣವುಳ್ಳ ಹೆಂಗಸೊಬ್ಬಳು ಆ ರಾವಣನ ಕೊರಳಿಗೆ ಹಗ್ಗ ಹಾಕಿ ಯಮ ದಿಕ್ಕಿನ ಕಡೆಗೆ ಅಂದರೆ ದಕ್ಷಿಣ ದಿಕ್ಕಿನ ಕಡೆಗೆ ಎಳೆಯುತ್ತಿದ್ದಳು. ನಮ್ಮ ಕುಂಭಕರ್ಣನೆಂಬ ರಾಕ್ಷಸನು ಇದೇ ಅವಸ್ಥೆಯನ್ನು ಅನುಭವಿಸುವಂತೆ ನಾನು ಸ್ವಪ್ನದಲ್ಲಿ ಕಂಡೆನು. ರಾವಣನ ಮಕ್ಕಳುಗಳೆಲ್ಲರೂ ಹಾಗೆಯೇ ಎಣ್ಣೆಯನ್ನು ಸವರಿಕೊಂಡು ತಿರುಗುವ ಹಾಗೆ ಕಂಡೆನು. ಮತ್ತು ರಾವಣನು ಹಂದಿಯನ್ನು, ಇಂದ್ರಜಿತ್ತುವು ಮೊಸಳೆಯನ್ನು, ಕುಂಭಕರ್ಣನು ಒಂಟೆಯನ್ನು ಏರಿ ಈ ಮೂವರು ಒಟ್ಟಿಗೆ ದಕ್ಷಿಣ ದಿಕ್ಕಿಗೆ ಹೋಗುತ್ತಿದ್ದರು. ಈ ರಾಕ್ಷಸ ಸಮೂಹದಲ್ಲಿ ವಿಭೀಷಣನೊಬ್ಬನು ಮಾತ್ರವೇ ಬಿಳಿ ಬಟ್ಟೆಯನ್ನುಟ್ಟು ಬಿಳಿ ಪುಷ್ಪಮಾಲಿಕೆಯನ್ನು ಧರಿಸಿ ಬಿಳಿ ಚಂದನವನ್ನು ಲೇಪಿಸಿಕೊಂಡು ಶ್ವೇತ ಛತ್ರದೊಡನೆ ಬರುತ್ತಿದ್ದನು. ಇವನ ಮುಂದೆ ಮಹಾವೈಭವದಿಂದ ಶಂಖ ದುಂದುಭಿಗಳೇ ಮೊದಲಾದ ವಾದ್ಯಗಳ ಧ್ವನಿಗಳು ನೃತ್ಯ ಗೀತಗಳು ನಡೆಯುತ್ತಿದ್ದವು. ಹೀಗೆ ಸರ್ವಾಲಂಕಾರಗಳಿಂದ ಶೋಭಿಸುತ್ತಿದ್ದ ವಿಭೀಷಣನು ಬೆಟ್ಟದಂತೆ ಮಹೋನ್ನತವಾಗಿಯೂ ಮೇಘದಂತೆ ಗಂಭೀರ ಧ್ವನಿಯುಳ್ಳದ್ದಾಗಿಯೂ ಇದ್ದ ನಾಲ್ಕು ಕೊಂಬುಳ್ಳ ಒಂದು ದಿವ್ಯ ಗಜವನ್ನೇರಿ ನಾಲ್ಕು ಮಂತ್ರಿಗಳೊಡನೆ ಆಕಾಶ ಮಾರ್ಗದಲ್ಲಿ ಬರುತ್ತಿದ್ದನು. ಮತ್ತು ಬೇರೆ ಕೆಲವು ರಾಕ್ಷಸರು ಕೆಂಪು ಬಟ್ಟೆಯನ್ನು ಕೆಂಪು ಹೂಗಳನ್ನು ಧರಿಸಿ ಎಣ್ಣೆಯನ್ನು ಕುಡಿಯುತ್ತಾ ಗುಂಪು ಗುಂಪಾಗಿ ಗಾನವಾದ್ಯಗಳೊಡನೆ ಬರುತ್ತಿದ್ದರು. ಮತ್ತು ಮನೋಹರವಾದ ಈ ಲಂಕಾನಗರಿಯು ಕೂಡ ತನ್ನಲ್ಲಿರುವ ರಥ ಗಜ ತುರಗಾದಿ ಸೈನ್ಯಗಳೊಡನೆ ಸೇರಿ ಸಮುದ್ರದಲ್ಲಿ ಮುಳುಗಿ ಹೋಗುವಂತೆಯೂ ಸ್ವಪ್ನವನ್ನು ಕಂಡೆನು. ರಾವಣ ರಕ್ಷಿತವಾದ ಈ ಲಂಕೆಯನ್ನು ರಾಮನಿಗೆ ದೂತನಾಗಿ ಬಂದ ಒಬ್ಬ ಕಪಿಯು ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿಟ್ಟಂತೆಯೂ ಸ್ವಪ್ನವನ್ನು ಕಂಡೆನು. ನಮ್ಮ ಕಡೆಯ ರಾಕ್ಷಸ ಸ್ತ್ರೀಯರ ಅನೇಕರು ಎಣ್ಣೆಯನ್ನು ಕುಡಿದು ನರ್ತಿಸುತ್ತಲೂ ನಗುತ್ತಲೂ ಕೂಗುತ್ತಲೂ ಭಸ್ಮ ರಾಶಿಯಿಂದ ದುರ್ಗಮವಾದ ಈ ಲಂಕೆಗೆ ಪ್ರವೇಶಿಸುವುದನ್ನು ಕಂಡೆನು. ಕುಂಭಕರ್ಣನೇ ಮೊದಲಾದ ರಾಕ್ಷಸ ವೀರರೆಲ್ಲರೂ ಕೆಂಪು ಬಟ್ಟೆಯನ್ನುಟ್ಟು ಗಂಜಲದ ಹಳ್ಳದಲ್ಲಿ ಮುಳುಗಿ ಹೋದಂತೆಯೂ ಸ್ವಪ್ನವನ್ನು ಕಂಡೆನು.
ಎಲೆ ರಾಕ್ಷಸಿಯರೇ, ಈ ಅನರ್ಥಗಳನ್ನು ಕೇಳಿದಿರಲ್ಲವೇ? ಇನ್ನಾದರೂ ತೊಲಗಿ ಹೋಗಿರಿ, ನೀವೆಲ್ಲರೂ ನಿರ್ನಾಮವಾಗುವುದೇ ನಿಜವು. ರಾಮನು ಸೀತೆಯನ್ನು ಪಡೆದಂತೆಯೇ ಎಂದು ತಿಳಿಯಿರಿ. ಆ ರಾಮನು ನಮ್ಮ ಕಡೆಯ ರಾಕ್ಷಸರಲ್ಲಿ ಬಹಳ ಕೋಪವನ್ನು ಇಟ್ಟಿರುವನು. ಸಮಸ್ತ ರಾಕ್ಷಸರೊಡನೆ ನಿಮ್ಮನ್ನು ಧ್ವಂಸ ಮಾಡಿಬಿಡುವನು. ತನಗೆ ಪ್ರಾಣ ಪ್ರಿಯಳಾಗಿಯೂ ಮಾನ್ಯಳಾಗಿಯೂ ಕಾಡಿನಲ್ಲಿಯೂ ತನ್ನನ್ನು ಬಿಡದೆ ಹಿಂಬಾಲಿಸಿ ಬಂದ ಮಹಾಪತಿವ್ರತೆಯಾಗಿಯೂ ಇರುವ ಈ ಸೀತೆಯನ್ನು ನೀವು ಹೀಗೆ ಹೆದರಿಸುವುದನ್ನಾಗಲಿ ನಿಂದಿಸುವುದನ್ನಾಗಲಿ ಕಂಡರೆ ಅವನು ಎಷ್ಟು ಮಾತ್ರವೂ ಸಹಿಸಲಾರನು. ಆದುದರಿಂದ ಇನ್ನು ಮೇಲೆ ನಿಮ್ಮ ಕ್ರೂರ ವಾಕ್ಯಗಳನ್ನು ನಿಲ್ಲಿಸಿರಿ, ಪ್ರಿಯ ವಾಕ್ಯಗಳನ್ನು ಹೇಳಿರಿ. ಇನ್ನು ಮೇಲೆ ನಾವು ಈ ಸೀತೆಯಲ್ಲಿಯೇ ಶರಣಾಗತರಾಗಿ ಅವಳ ಮನ್ನಣೆಯನ್ನು ಬೇಡಿಕೊಳ್ಳುವುದೇ ನನಗೆ ಮೇಲೆಂದು ತೋರಿರುವುದು. ಎಲೆ ರಾಕ್ಷಸಿಯರೇ, ಇವಳು ದುಃಖಿತೆಯಾಗಿರುವ ಸಮಯದಲ್ಲಿಯೇ ನಾನು ಈ ಭಯಂಕರವಾದ ಸ್ವಪ್ನವನ್ನು ಕಂಡಿರುವೆನು. ಆದುದರಿಂದ ಈ ಸ್ವಪ್ನದ ಫಲವೇನೆಂದು ವಿಚಾರಿಸುವ ಪಕ್ಷದಲ್ಲಿ ಇವಳಿಗೆ ಸಂಭವಿಸಿರುವ ಸಮಸ್ತ ದುಃಖಗಳು ನೀಗಿ ಸುಖವುಂಟಾಗುವುದರಲ್ಲಿ ಸಂದೇಹವಿಲ್ಲ. ಎಲೆ ರಾಕ್ಷಸಿಯರೇ, ನೀವು ಇದುವರೆಗೂ ಇವಳನ್ನು ಹೆದರಿಸಿ ಕ್ರೂರ ವಾಕ್ಯಗಳನ್ನಾಡಿದ್ದರೂ ಚಿಂತೆಯಿಲ್ಲ. ಈಗಲೂ ನಾವು ಅವಳ ದಯೆಯನ್ನು ಸಂಪಾದಿಸಬಹುದು. ಸುಮ್ಮನೆ ಮನಸ್ಸಿನಲ್ಲಿ ಚಿಂತಿಸುವುದರಿಂದ ಫಲವಿಲ್ಲ. ಈಗಲಾದರೂ ನಮ್ಮ ಕಡೆಯ ಸಮಸ್ತ ರಾಕ್ಷಸರಿಗೂ ರಾಮನಿಂದ ಮಹಾಭಯವು ಪ್ರಾಪ್ತವಾಗಿರುವುದು. ಈಗಲೇ ನೀವೆಲ್ಲರೂ ಈ ಸೀತೆಯನ್ನು ನಮಸ್ಕರಿಸಿ ಬೇಡಿಕೊಂಡರೆ ಅವಳ ದಯೆಯನ್ನು ಸಂಪಾದಿಸಬಹುದು. ರಾಮನಿಂದ ನಮಗೆ ಯಾವ ಭಯವೂ ಇಲ್ಲದಂತೆ ರಕ್ಷಿಸುವುದಕ್ಕೂ ಈಕೆಗೆ ಶಕ್ತಿಯುಂಟು. ಇನ್ನೊಂದು ವಿಷಯವನ್ನು ಹೇಳುವೆನ್ನು ಕೇಳಿರಿ. ವಿಶಾಲಾಕ್ಷಿಯಾದ ಈ ಸೀತೆಯ ಅವಯವಗಳಲ್ಲಿ ದುರ್ಲಕ್ಷಣವನ್ನು ಸೂಚಿಸತಕ್ಕ ರೇಖೆಯು ಸ್ವಲ್ಪ ಮಾತ್ರವೂ ನನಗೆ ಕಂಡುಬರುವುದಿಲ್ಲ. ಆದುದರಿಂದ ಇವಳು ಎಷ್ಟು ಮಾತ್ರವೂ ದುಃಖವನ್ನು ಅನುಭವಿಸತಕ್ಕವಳಲ್ಲ, ದೇವಭೋಗಗಳನ್ನೇ ಅನುಭವಿಸತಕ್ಕವಳು. ಹೀಗೆ ಸಮಸ್ತ ಶುಭ ಲಕ್ಷಣಗಳಿಂದಲೂ ಕೂಡಿದ ಈ ಸೀತಾದೇವಿಗೆ ದೇಹಛಾಯೆಯಲ್ಲಿ ಮಾತ್ರ ಸ್ವಲ್ಪವಾಗಿ ನ್ಯೂನತೆಯು ಕಂಡುಬರುವುದರಿಂದ ಅದೊಂದೇ ಹೀಗೆ ದುಃಖ ಹೇತುವಾಗಿರುವುದೆಂದು ಶಂಕಿಸುವೆನು. ರಾಕ್ಷಸೇಂದ್ರನಾದ ನಮ್ಮ ರಾವಣನ ನಾಶಕ್ಕೂ ರಾಮನ ಜಯಕ್ಕೂ ಹಾರೈಸುತ್ತಿರುವ ಈ ಸೀತೆಯ ಕೋರಿಕೆಯು ಶೀಘ್ರದಲ್ಲಿಯೇ ಈಡೇರುವುದರಲ್ಲಿ ತಡೆಯಿಲ್ಲ. ಈಗ ನಾನು ಕಂಡ ಸ್ವಪ್ನವೇ ಈ ಸೀತೆಯು ಇನ್ನು ಶೀಘ್ರದಲ್ಲಿಯೇ ದೊಡ್ಡ ಪ್ರಿಯವಾರ್ತೆಯನ್ನು ಕೇಳುವಳು ಎಂಬುದಕ್ಕೆ ಶುಭ ಸೂಚಕವಾಗಿರುವುದು. ಮತ್ತು ಕಮಲದಂತೆ ವಿಸ್ತಾರವಾದ ಈಕೆಯ ಎಡದ ಕಣ್ಣು ಆಗಾಗ ಅದಿರುವುದನ್ನು ನೋಡುತ್ತಿರುವೆನು. ಮತ್ತು ಇವಳ ಎಡಭುಜವು ನಿಷ್ಕಾರಣವಾಗಿ ಅದಿರುವುದನ್ನು ನೋಡಿದೆನು. ಆಗಾಗ ಇವಳ ತೋಳಿನಲ್ಲಿ ರೋಮಾಂಚನವು ಹುಟ್ಟುತ್ತಿರುವುದು. ಆನೆಯ ಸೊಂಡಿಲಿಗೆ ಸಮಾನವಾದ ಈಕೆಯ ಎಡದ ತೊಡೆಯು ಆಗಾಗ ಅದಿರುತ್ತಿರುವುದು. ಇವೆಲ್ಲವನ್ನೂ ನೋಡಿದರೆ ಈಗಾಗಲೇ ಆ ರಾಮನು ಇವಳಿಗೆ ಎದುರಾಗಿ ಬಂದು ನಿಂತಿರುವಂತೆ ಸೂಚನೆಯನ್ನು ಕೊಡುತ್ತಿರುವುದು. ಎಲೆ ರಾಕ್ಷಸಿಯರೇ, ಅದೋ ನೋಡಿರಿ, ಪಿಂಗಳವೆಂಬ ಶಕುನ ಪಕ್ಷಿಯು ಕೂಡ ಮರದ ಕೊನೆಯಲ್ಲಿ ಕುಳಿತು ಬಹಳ ಸಂತೋಷದಿಂದ ಮೇಲೆ ಮೇಲೆ ಮಧುರವಾದ ಸಾಂತ್ವ ವಾಕ್ಯಗಳನ್ನು ನುಡಿಯುವುದಲ್ಲದೆ ಬಂಧುಗಳನ್ನು ಕುರಿತು ಸುಖಾಗಮನವನ್ನು ಹೇಳುವಂತೆ ಕಲಕಲ ಧ್ವನಿಯನ್ನು ಮಾಡುತ್ತಾ ಆ ರಾಮಾಗಮನವನ್ನೇ ಸೂಚಿಸುವಂತಿರುವುದು ಎಂದಳು. ಇಲ್ಲಿಗೆ 27ನೆಯ ಸರ್ಗವು ಮುಗಿತುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.